हाय फ्रेंड्स एल्लरिगू नमस्कार वेलकम टू माय चैनल गृहिणी लोक दयविट्टु वीडियोसगळन्न लाइक चैनल सब्सक्राइब माडि तप्पदे बेल आइकॉन क्लिक माडि। फ्रेंड्स नानु लास्ट वीडियोदल्लि ऐश्वर्य दीपद बग्गे अंद्रे दीपावळिय मूरने दिन हच्चुवंत ओंदु ऐश्वर्य दीपद बग्गे निमगे इन्फॉर्मेशन शेर माड्तीनि अंत हेळिदे। बन्नि इवत्तु आ दीपवन्न याव रीति हच्चोदु याव रीति रेडि माड्कोळ्ळोदु मत्ते याव समयदल्लि ई दीपन हच्चबेकु अन्नोदन्न निमगे कंप्लीट आगि नानु डीटेल्स न हेळ्तीनि। ಮೊದಲನೇದಾಗಿ ಈ ದೀಪನ ಯಾಕೆ ಹಚ್ಚಬೇಕು ಅನ್ನೋದಾದ್ರೆ ಸಿರಿ ಸಂಪತ್ತು ಐಶ್ವರ್ಯಕ್ಕೋಸ್ಕರನೇ ನಾವು ಈ ದೀಪವನ್ನು ಹಚ್ಚೋದ್ರಿಂದ ಇದಕ್ಕೆ ನಾವು ಐಶ್ವರ್ಯ ದೀಪ ಅಂತ ಕರೀತೀವಿ। ಇದನ್ನು ಪರ್ಟಿಕ್ಯುಲರ್ ಆಗಿ ದೀಪಾವಳಿ ಮೂರನೇ ದಿನ ಹಚ್ಚೋದ್ರಿಂದ ನಮಗೆ ಧನ ಆಗಮನ ಜಾಸ್ತಿ ಆಗುತ್ತೆ ಮತ್ತು ಒಂದು ತಾಯಿ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ದೀಪನ ನಾವು ಹಚ್ಚುತ್ತೀವಿ। ದೀಪನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತವಿಂದನು ದೀಪನ ನೀವು ಹಚ್ಚುತ್ತಿರಲ್ಲ ಅಲ್ಲಿವರೆಗೂ ನೀವು ಯಾವ ಸಮಸ್ಯೆ ಅಥವಾ ಯಾವ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ನೀವು ಬಾಯಲ್ಲಿ ಹೇಳ್ತಾ ಇರಬೇಕು। ಅಂದ್ರೆ ನೀವು ಕೋಟ್ಯಾಧಿಪತಿಗಳಾಗಬೇಕು ಸಿರಿವಂತರಾಗಬೇಕು ಐಶ್ವರ್ಯವಂತರಾಗಬೇಕು ಅಥವಾ ನನಗೆ ಈ ವರ್ಷದೊಳಗಡೆ ಮದುವೆ ಆಗಬೇಕು ಅಥವಾ ನನಗೆ ಗವರ್ನಮೆಂಟ್ ಕೆಲಸ ಸಿಗಬೇಕು ಈ ರೀತಿ ನಿಮ್ಮ ಆಸೆ ಯಾವ ಆಸೆ ಇದೆ ಅದನ್ನ ಹೇಳ್ಕೊಂಡೆ ನೀವು ಈ ದೀಪನ ರೆಡಿ ಮಾಡಬೇಕು ದೀಪನ ಹಚ್ಚಬೇಕು ಅದೇ ಈ ದೀಪದ ವಿಶೇಷತೆ। ಹಾಗಾದ್ರೆ ತಡ ಮಾಡೋದಕ್ಕೆ ದೀಪನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದನ್ನ ನಾನು ಡೆಮೋನ ನಿಮಗೆ ತೋರಿಸ್ತಾ ಇದೀನಿ। ಯಾಕಂದ್ರೆ ನಾನು ಮೊದಲೇ ನಿಮಗೆ ಹೇಳ್ದಂಗೆ ನಾನು ಲಾಸ್ಟ್ ವರ್ಷ ದೀಪಾವಳಿ ಹಬ್ಬದ ಟೈಮಲ್ಲಿ ಈ ಚಾನಲ್ ಇರಲಿಲ್ಲ ಸೊ ಹಾಗಾಗಿ ನನ್ನ ಹತ್ರ ಆ ಒಂದು ವಿಡಿಯೋ ಇಲ್ಲ ಬಟ್ ಈ ವರ್ಷದ್ದು ನಾನು ಅಪ್ಲೋಡ್ ಮಾಡ್ತೀನಿ। ಮೊದಲನೇದಾಗಿ ದೀಪನ ಎಲ್ಲ ಹಚ್ಚಬೇಕು ಅಂದರೆ ದೇವರ ಮನೆಯಲ್ಲಿ ಹಚ್ಚಬೇಕು ದೇವರ ಮನೆಯಲ್ಲಿ ದೇವರ ಫೋಟೋ ಮುಂದೆ ಈ ದೀಪನ ಹಚ್ಚಬೇಕು ಆ ಜಾಗದಲ್ಲಿ ಅಕ್ಕಿ ಹಿಟ್ಟಿಂದ ನೀವು ಒಂದು ಅಷ್ಟದಳ ರಂಗೋಲಿನ ಬರಿಬೇಕಾಗುತ್ತೆ। ನೆನ್ಪಿಟ್ಕೊಳ್ಳಿ ಅಕ್ಕಿ ಹಿಟ್ಟಿಂದನೇ ರಂಗೋಲಿನ ಬರಿಬೇಕು। ನಂತರ ಆ ರಂಗೋಲಿ ಮೇಲೆ ಒಂದು ಶುದ್ಧವಾದ ಬಾಳೆ ಎಲೆ ಇಷ್ಟು ದೊಡ್ಡದೇನು ಬೇಡ ಇದರಲ್ಲಿ ಅರ್ಧ ಕಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಅಂದರೆ ಒಂದು ದೀಪ ಇಡುವಷ್ಟು ಜಾಗ ಇದ್ದರೆ ಸಾಕು ಒಂದು ಶುದ್ಧವಾದ ಚೆನ್ನಾಗಿರುವಂಥ ಬಾಳೆ ಎಲೆನ ನೀವು ರಂಗೋಲಿ ಮೇಲೆ ಇಟ್ಟು ನಂತರ ಆ ಬಾಳೆ ಎಲೆ ಮೇಲೆ ಒಂದು 5 ಹಿಡಿ ಕಲ್ಲುಪ್ಪನ್ನ ಹಾಕಬೇಕಾಗುತ್ತೆ। ಇಲ್ಲಿ ನಾವು ಮೇನ್ ಆಗಿ ಶುಕ್ರನಿಗೆ ದೀಪನ ಹಚ್ತಾ ಇರೋದ್ರಿಂದ 5 ಹಿಡಿ ಕಲ್ಲುಪ್ಪು ಹಾಕಿ ಅದೇ ರೀತಿ ಆ ಕಲ್ಲುಪ್ಪು ಮೇಲೆ 1 ಹಿಡಿ ಒಂದು ಮುಷ್ಟಿಯಷ್ಟು ನೀವು ಅಕ್ಷತೆನ ಹಾಕಬೇಕಾಗುತ್ತೆ। ಅಲ್ಲಿಗೆ ನೀವು 6 ಮುಷ್ಟಿಯಷ್ಟು ನೀವು ಒಂದು ವಸ್ತುನ ಹಾಕಿರ್ತೀರ ಅಂದರೆ 5 ಮುಷ್ಟಿಯಷ್ಟು ಕಲ್ಲುಪ್ಪು ಹಾಕಿರ್ತೀರ ನಂತರ ಅದರ ಮೇಲೆ 1 ಮುಷ್ಟಿಯಷ್ಟು ಅಕ್ಷತೆನ ಹಾಕಬೇಕಾಗುತ್ತೆ ಅಂದರೆ ಒಂದು 5 ಮುಷ್ಟಿಯಷ್ಟು ಕಲ್ಲುಪ್ಪನ್ನ ಹರಡ್ಬಿಡಿ ಬಾಳೆ ಎಲೆ ಮೇಲೆ ನಂತರ ಅದರ ಮೇಲೆ 1 ಮುಷ್ಟಿಯಷ್ಟು ನೀವು ಅಕ್ಷತೆನ ಹಾಕಿ ನಂತರ ಆ ಅಕ್ಷತೆ ಮೇಲೆ ಒಂದು ತಾಮ್ರದ ಪ್ಲೇಟು ಅಥವಾ ಒಂದು ಸಿಲ್ವರ್ ಪ್ಲೇಟು ಬೆಳ್ಳಿ ಪ್ಲೇಟು ತಪ್ಪರೆ ಕಂಚಿನ ಪ್ಲೇಟು ಈ ಥರ ಯಾವುದಾದ್ರು ಒಂದು ಪ್ಲೇಟ್ನ ನೀವು ಆ ಒಂದು ಅಕ್ಷತೆ ಮೇಲೆ ಇಡಿ ನಂತರ ಆ ಒಂದು ಪ್ಲೇಟ್ ಮೇಲೆ ನೀವು ಈ ಥರ ಒಂದು ದೀಪನ ಇಡಬೇಕಾಗತ್ತೆ। ನೆನಪಿರಲಿ ದೀಪ ಮಣ್ಣಿಂದೇ ಆಗಿರಬೇಕು ಈ ರೀತಿ ಒಂದು ಮೂತಿ ಇರುತ್ತಲ್ವ ಒಂದು ಬತ್ತಿಯಿಂದ ದೀಪ ಹಚ್ಚಕ್ಕೆ ಇರುತ್ತಲ್ಲ ಆ ರೀತಿಯಾದ ದೀಪನ ನೀವು ಬಳಸಬೇಕಾಗುತ್ತೆ। ಆದಷ್ಟು ಸ್ವಲ್ಪ ದೊಡ್ಡ ದೀಪ ತಗೊಳ್ಳಿ ಯಾಕಂದರೆ ಇದು ತುಂಬ ಹೊತ್ತು ಉರಿಬೇಕಾಗಿರೋದ್ರಿಂದ ಅಖಂಡ ದೀಪ ಅಂತಲೂ ನೀವು ಹೇಳ್ಬೋದು ಆ ಒಂದು ದೀಪನ ನೀವು ತೊಗೊಂಡು ಬನ್ನಿ। ಇದಕ್ಕೆ ನೀವು 6 ಬತ್ತಿನೇ ಹಾಕಬೇಕು ನೀವು ಮನೆಯಲ್ಲಿರೋ ಬತ್ತಿ ಆದರೆ ಅಂದರೆ ವೈಟ್ ಕಲರ್ ಬತ್ತಿನ ರೆಡಿ ಮಾಡ್ಕೊಳ್ಳಿ ಒಂದು 6 ಬತ್ತಿನ ರೆಡಿ ಮಾಡ್ಕೊಳ್ಳಿ 6 ಬತ್ತಿಗೂ ಕುಂಕುಮನೇ ಹಚ್ಚಬೇಕಾಗತ್ತೆ ಅಂದರೆ ಫುಲ್ಲು ಬತ್ತಿಗಳು ಕುಂಕುಮ ಆಗಬೇಕಾಗತ್ತೆ ಅಂದರೆ ಕೈಯಿಂದ ನೀವು ತೇವ ಮಾಡಿಕೊಂಡು ಕುಂಕುಮ ಮಾಡ್ಕೊಳ್ಳಿ ಆ ಒಂದು ಕೈಯಿಂದ ನೀವು ಬತ್ತಿನ ಒಸೆಯೋದ್ರಿಂದ ದೀಪನ ಅಂದರೆ ಬತ್ತಿನ ರೆಡಿ ಮಾಡೋದ್ರಿಂದ ಏನಾಗುತ್ತೆ ಬತ್ತಿಗಳು ಕಲರ್ ಚೇಂಜ್ ಆಗುತ್ತೆ ಅಂದರೆ ಕೆಂಪು ಕಲರ್ಗೆ ಚೇಂಜ್ ಆಗುತ್ತೆ ಆ ಒಂದು 6 ಬತ್ತಿಗಳನ್ನ ಒಟ್ಟಿಗೆ ನೀವು ಒಂದು ಬತ್ತಿಯಾಗಿ ನೀವು ಒಸಿಬೇಕಾಗುತ್ತೆ ಅಂದರೆ ಬತ್ತಿನ ರೆಡಿ ಮಾಡ್ಕೋಬೇಕಾಗತ್ತೆ ಅಲ್ಲಿಗೆ 6 ಬತ್ತಿನ ಒಂದು ಬತ್ತಿಯಾಗಿ ನೀವು ಕೆಂಪು ಕಲರ್ ಬತ್ತಿನ ರೆಡಿ ಮಾಡಿಕೊಂಡು ನೀವು ಆ ಒಂದು ದೀಪಕ್ಕೆ ದಯವಿಟ್ಟು ತುಪ್ಪನೇ ಹಾಕಿ ಯಾಕಂದರೆ ಇದು ವಿಶೇಷವಾದ ದೀಪ ಆಗಿರೋದ್ರಿಂದ ಆದಷ್ಟು ತುಪ್ಪನ ಬಳಸಿ ಆಗಿಲ್ವಾ ಕೊಬ್ಬರಿ ಎಣ್ಣೆನ ಬಳಸಿ ಈ ಎರಡು ಎಣ್ಣೆಯಲ್ಲಿ ಯಾವ ಎಣ್ಣೆ ನಿಮ್ಗೆ ಅಂದರೆ ತುಪ್ಪ ಆಗುತ್ತಾ ಕೊಬ್ಬರಿ ಎಣ್ಣೆ ಆಗುತ್ತಾ ಆದಷ್ಟು ತುಪ್ಪ ಬಳಸಿ ಆಗಿಲ್ಲ ಅನ್ನೋರು ಕೊಬ್ಬರಿ ಎಣ್ಣೆಯಿಂದ ಈ ದೀಪನ ನೀವು ಹಚ್ಚಬೇಕು। ಈ ಒಂದು ದೀಪ ನೀವು ಯಾವ ಟೈಮಲ್ಲಿ ಹಚ್ಚಬೇಕು ಅನ್ನೋದಾದರೆ 6 ಗಂಟೆ ಮೇಲೆ ನೀವು ಅಂದರೆ ಬಲಿಪಾಡ್ಯಮಿಯ ದೀಪಾವಳಿ ಮೂರನೇ ದಿನ ಸಂಜೆ 6 ಗಂಟೆ ಮೇಲೆ ನೀವು ಈ ದೀಪನ ಹಚ್ಚಿದ್ರೆ ಅಪ್ ಟು ಬೆಳಗ್ಗೆ 6 ಗಂಟೆವರೆಗೂ ಈ ದೀಪ ಉರಿಯೋದು ತುಂಬ ಶ್ರೇಷ್ಠ ಅಂದರೆ ಇದು ಅಖಂಡ ಜ್ಯೋತಿ ಆಗಿರೋದ್ರಿಂದ ನೀವು ಒಂದ್ಸತಿ ಎಣ್ಣೆ ಹಾಕಿದ್ರೆ ಸುಮಾರು ಒಂದು 3-4 ಗಂಟೆ ಉರಿಯುತ್ತೆ। ಇದನ್ನು ನೀವು ಎಚ್ಚರ ಇದ್ದು ದೀಪದ ಮುಂದೆ ನೋಡ್ಕೋಬೇಕಂತ ಇಲ್ಲ ಬಟ್ ಆದರೆ ಬೆಳಗ್ಗೆ 6 ಗಂಟೆವರೆಗೂ ಈ ದೀಪ ಮನೆಯಲ್ಲಿ ಉರಿಯೋದ್ರಿಂದ ತುಂಬ ವಿಶೇಷವಾದ ಲಾಭಗಳನ್ನ ನೀವು ಪಡಿಬೋದು। ದೀಪನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅದಕ್ಕೆ ಯಾವ ರೀತಿ ಬತ್ತಿ ಹಾಕೋದು ಯಾವ ರೀತಿ ಎಣ್ಣೆನ ಹಾಕೋದು ಅನ್ನೋದನ್ನ ತಿಳ್ಕೊಂಡ್ರಿ ಇನ್ನು ಯಾವ ಟೈಮಲ್ಲಿ ಹಚ್ಚೋದು ಅನ್ನೋದು ನೀವು ತಿಳ್ಕೊಂಡ್ರಿ ಯಾಕಂದರೆ ಈವ್ನಿಂಗ್ ಟೈಮು ನೀವು ಈ ದೀಪನ ಹಚ್ಚಬೇಕಾಗತ್ತೆ।
ಸಂಜೆ ಮನೆಯಲ್ಲಿ ಎಲ್ಲ ದೇವರ ಪೂಜೆ ಎಲ್ಲ ಆದಮೇಲೆ ಈ ದೀಪನ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನು ನಾನು ಹೇಳ್ದಂಗೆ ಮೊದಲೇ ನಾನು ಹೇಳ್ದಂಗೆ ದೀಪ ಹಚ್ಚುವಾಗ ಯಾರ ಜೊತೆ ಮಾತಾಡೋಂಗಿಲ್ಲ, ರೆಡಿ ಮಾಡ್ಕೊಳ್ಳೋಗು ಯಾರ ಜೊತೆ ಮಾತಾಡೋಂಗಿಲ್ಲ. ನಿಮ್ಮದು ಒಂದೇ ಸಂಕಲ್ಪ, ನೀವು ಕೋಟ್ಯಾಧಿಪತಿಗಳಾಗಬೇಕಾ ಅಥವಾ ನಿಮಗೆ ಈ ಒಂದು ಕೆಲಸ ಆಗಬೇಕಾ? ನೀ ಈಗ ಎಕ್ಸಾಂಪಲ್, ನಾನು ಕೋಟ್ಯಾಧಿಪತಿ ಆಗಬೇಕು, ನಾನು ಕೋಟ್ಯಾಧಿಪತಿ ಆಗಬೇಕು, ನಾನು ಕೋಟ್ಯಾಧಿಪತಿ ಆಗಬೇಕು, ಈ ಥರ ಒಂದು ಸಂಕಲ್ಪನ ನೀವು ಮಾಡಿಕೊಂಡೇ ನೀವು ದೀಪನ ರೆಡಿ ಮಾಡಬೇಕು, ದೀಪನ ಹಚ್ಚಬೇಕು. ಈ ಒಂದು ವಿಶೇಷತೆಯೇ ಈ ದೀಪಕ್ಕೆ ಇರೋದು. ಸೊ ಹಾಗಾಗಿ ನೀವು ಮರಿಬೇಡಿ, ಎಲ್ಲನೂ ಸಾಮಾನ ರೆಡಿ ಮಾಡಿ ಇಟ್ಕೊಂಡು ನೀವು ದೇವ್ರ ಮನೇಲಿ ಕೂತ್ಕೊಂಡು ಈ ದೀಪನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ದಯವಿಟ್ಟು ಮನಸ್ಸಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ದೀಪನ ರೆಡಿ ಮಾಡಿ ದೀಪನ ಹಚ್ಚಿ. ದೀಪನೂ ಅಷ್ಟೇ, ನೀವು ಆದಷ್ಟು ಊದ್ಗಡ್ಡಿಯಿಂದ ಈ ದೀಪನ ಹಚ್ಚಿ ಪೂಜೆ ಮಾಡಿ ಕರ್ಪೂರ ಆರತಿ ಮಾಡಿ ನೀವು ಕನಿಷ್ಠ ಪಕ್ಷ ಅಂದ ಅರ್ಧ ಗಂಟೆ 6 ಗಂಟೆ ಟೈಮು ಅಥವಾ ಬೆಳಗಿನ ಜಾವ 6 ಗಂಟೆವರೆಗೂ ಈ ದೀಪ ಉರಿಯೋ ಹಂಗೆ ನೋಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಮನೇಲಿ ಒಂದು ಧನಾಗಮನ ಜಾಸ್ತಿ ಆಗುತ್ತೆ, ತಾಯಿ ಲಕ್ಷ್ಮಿ ಒಂದು ಕೃಪ ಕಟಾಕ್ಷ ಜಾಸ್ತಿ ಆಗುತ್ತೆ, ಅಥವಾ ನೀವೇನು ಅಂದ್ಕೊಂಡಿರ್ತಾರೆ ಆ ಒಂದು ಸಂಕಲ್ಪ ಖಂಡಿತ ನೆರವೇರುತ್ತೆ. ಏನಪ್ಪ ಅಂದ್ಕೊಂಡ ತಕ್ಷಣ ನೆರವೇರುತ್ತಾ ಅಂತ ನೀವು ಕೇಳ್ಬೋದು. ಬಟ್ ಆದರೆ ನಮ್ಮ ಒಂದು ಸಂಕಲ್ಪ ದೃಢವಾಗಿದ್ದರೆ ಖಂಡಿತ ಒಂದು ಆಸೆ ನೆರವೇರುತ್ತೆ ಅನ್ನೋ ಒಂದು ಗಾದೆ ಮಾತೇ ಇದೆ. ಅಂದರೆ ಸಂಕಲ್ಪ ದೃಢವಾಗಿದೆ, ಆ ಒಂದು ಆಸೆ ನೆರವೇರುತ್ತೆ. ಸೊ ಹಾಗಾಗಿ ನಿಮ್ಮ ಸಂಕಲ್ಪನ ದೃಢ ಮಾಡಿಕೊಂಡು ಈ ಒಂದು ದೀಪನ ಹಚ್ಚಿ ಈ ಒಂದು ವಿಶೇಷ ದಿನ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಲಿ, ನೀವು ಅಂದ್ಕೊಂಡಿರೋ ಒಂದು ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ದೀಪ ಹಚ್ಚುವಾಗ ಯಾವುದೇ ಸಮಸ್ಯೆಗಳನ್ನ ಹೇಳ್ಕೊಬೇಡಿ. ನಿಮ್ಮ ಒಂದೇ ಒಂದು ಸಂಕಲ್ಪ ದೃಢವಾಗಿರಬೇಕು. ಶ್ರೀಮಂತರಾಗಬೇಕಾ, ಕೆಲಸ ಸಿಗಬೇಕಾ, ಮದುವೆ ಆಗಬೇಕಾ, ಇದಷ್ಟೇ ಒಂದು ಪಾಸಿಟಿವ್ ಆಗಿ ಹೇಳಿಕೊಂಡು ನೀವು ಈ ದೀಪನ ಹಚ್ಚಿ ಖಂಡಿತ ಒಳ್ಳೆಯದಾಗುತ್ತೆ. ನೆಕ್ಸ್ಟೇ ನೀವು ಈ ದೀಪದಲ್ಲಿ ಹಾಕಿರುವಂಥ ಸಾಲ್ಟು, ಅಕ್ಷತೆ, ಬಾಳೆ ಎಲೆ ಇದೆಲ್ಲನೂ ನೀವು ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕ್ಬೇಕು. ಅಂದರೆ ದೊಡ್ಡ ಮರದಗಳ ಕೆಳಗಡೆ ನೀವು ಸಾಲ್ಟ್ನ ಹಾಕ್ಬೋದು, ಅಥವಾ ನಿಮ್ಮ ಮನೆ ಹತ್ರ ಅರಿಯೋ ನೀರಿದೆ ಅಂದರೆ ಅರಿಯೋ ನೀರಿಗೆ ನೀವು ಅಕ್ಷತೆ ಮತ್ತು ಕಲ್ಲುಪ್ಪು, ಬಾಳೆ ಎಲೆ ಎಲ್ಲನೂ ನೀವು ಆ ನೀರಲ್ಲಿ ಹಾಕೋದ್ರಿಂದ ನಿಮ್ಮ ಒಂದು ಬೇಡಿಕೆ ಈಡೇರುತ್ತೆ. ಸೊ ತುಂಬ ಸಿಂಪಲ್ಲಾಗಿದೆ, ಮತ್ತು ತುಂಬ ವಿಶೇಷವಾದ ದಿನ ಈ ಒಂದು ವಿಶೇಷ ದೀಪನ ಹಚ್ಚಿದ್ರೆ ಖಂಡಿತ ನಿಮ್ಮ ಏನು ಕೋರಿಕೆ ಇರುತ್ತೆ ಅದು ನೆರವೇರುತ್ತೆ. ಸೊ ಮರಿದೆ ಈ ಒಂದು ಕೆಲಸನ ಮಾಡಿ ನಾನು ಈ ದೀಪನ ಹಚ್ಚಿ ಆ ಒಂದು ದೀಪದ ವೀಡಿಯೋನ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.